ಹಾಯ್ ಹಲೋ ವೀಕ್ಷಕರೇ, ಕರಾವಳಿ ಕಿಚನ್ಗೆ ಸ್ವಾಗತ. ಸ್ವಲ್ಪ ಡಿಫ್ರೆಂಟಾಗಿ ಇನ್ಸ್ಟೆಂಟಾಗಿ ರವಾ ದೋಸೆಯನ್ನು ಮಾಡೋಣ. ಈ ರವಾ ದೋಸೆಯನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಲೋಟದಷ್ಟು ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೇನೆ. ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ, ಆ ರವೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಈ ರವೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋತಾ ಇದ್ದೇನೆ. ಮೊದಲಿಗೆ ನಾನು ರವೆಯನ್ನು ಹಾಕ್ತಾ ಇದ್ದೇನೆ. ರವೆಯನ್ನು ಹಾಕಿದ ನಂತರ ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೇನೆ. ಮೊಸರನ್ನು ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಬೇಕು. ಈಗ ನಾನು ಮೊಸರನ್ನು ಹಾಕಿದ್ದಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ರುಬ್ಕೊಂಡು ಬರ್ತಾ ಇದ್ದೇನೆ. ಈಗ ಇದನ್ನು ರುಬ್ಕೊಂಡು ಬರೋಣ. ಈಗ ಇದನ್ನು ರುಬ್ಕೊಂಡು ಬಂದಾಗಿದೆ. ಪೂರ್ತಿಯಾಗಿ ನಾವು ದೋಸೆ ಹಿಟ್ಟನ್ನು ಹೇಗೆ ರುಬ್ಕೋತೀವೋ ಅದೇ ರೀತಿ ರುಬ್ಕೊಳ್ಬೇಕು. ಈಗ ನಾನು ರುಬ್ಕೊಂಡಂತಹ ರವೆಯನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೇನೆ. ದೋಸೆ ಹಿಟ್ಟು ಯಾವ ಹದಕ್ಕಿರುತ್ತೋ ಅದೇ ಹದಕ್ಕೆ ಈ ರವೆಯನ್ನು ರುಬ್ಕೊಂಡು ಬರಬೇಕು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದು ದೋಸೆ ಹದಕ್ಕೆ ಬಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ನೀರನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿದ ನಂತರ ಅಡುಗೆ ಸೋಡಾವನ್ನು ಹಾಕ್ತಾ ಇದ್ದೇನೆ. ಅಡುಗೆ ಸೋಡಾ ಇಲ್ಲದೇ ಇದ್ದರೆ ಅಡುಗೆ ಸೋಡಾವನ್ನು ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ದೋಸೆ ಅದಕ್ಕೆ ಬಂದಿದೆ. ಈಗ ಇದನ್ನು ಒಂದು 15 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ. ನಾನು ಈ ದೋಸೆಯನ್ನು ಯಾವುದೇ ರೀತಿಯಾದಂಥ ದೋಸೆ ತವದ ಮೇಲೆ ಮಾಡ್ತಾ ಇಲ್ಲ. ನಾನು ಇಲ್ಲಿ ನಾನ್ ಸ್ಟಿಕ್ ಪಾತ್ರೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಈ ಪಾತ್ರೆಗೆ ದೋಸೆ ಹಿಟ್ಟನ್ನು ಹಾಕಿ ದೋಸೆಯನ್ನು ಹಾಕಿದ ನಂತರ ಒಂದೇ ಸಲ ಮಗ್ಚೋದಕ್ಕೆ ಹೋಗಬೇಡಿ. ಇದು ಮೇಲುಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೇ ಇನ್ನೊಂದು ಕಡೆ ಇದನ್ನು ಮಗಚಿ ಹಾಕಿ. ನಾನು ಈ ಪಾತ್ರೆಗೆ ಯಾವುದೇ ರೀತಿಯಾದಂಥ ಎಣ್ಣೆಯನ್ನು ಹಾಕಿಲ್ಲ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಬೇಯ್ತಾ ಇರಬೇಕಾದ್ರೇ ಇದನ್ನು ಮಗಚಿ ಹಾಕ್ತಾ ಇದ್ದೇನೆ. ಈಗ ಈ ದೋಸೆ ಆದ ನಂತರ ಇನ್ನೊಂದು ದೋಸೆಯನ್ನು ಮಾಡೋಣ. ಮೊದಲಿಗೆ ನಾನು ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಹಿಟ್ಟನ್ನು ಹಾಕಿದ ನಂತರ ದೋಸೆಯನ್ನು ಚೆನ್ನಾಗಿ ರೌಂಡ್ ಆಗೋವರೆಗೂ ಬಿಟ್ಬಿಡಿ. ನಂತರ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಒಂದು ಕಡೆ ಸರಿಯಾಗಿ ಬೆಂದ ನಂತರ ಇನ್ನೊಂದು ಕಡೆ ಮಗಚಿ ಹಾಕ್ತಾ ಇದ್ದೇನೆ. ಈಗ ಇದನ್ನು ಬೇಯೋದಕ್ಕೆ ಬಿಡೋಣ. ಈ ದೋಸೆ ಜೊತೆಗೆ ಯಾವುದಾದ್ರೂ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿ ಆಗುತ್ತೆ. ನೀವೊಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಸ್ಟೆಂಟಾಗಿ ರವಾ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.